ಇಂದು ಗುಡಿಬಂಡೆಯ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ 2024-25 ಸಾಲಿನ ಅಂದಾಜು ಆಯವ್ಯಯ ಸಿದ್ಧಪಡಿಸಲು ಸಾರ್ವಜನಿಕ ಸಭೆ ಏರ್ಪಡಿಸಲಾಗಿತ್ತು. ಗುಡಿಬಂಡೆ ಪಟ್ಟಣದಲ್ಲಿ ಹಲವಾರು ಸಮಸ್ಯೆಗಳಿವೆ. ಅವಶ್ಯಕತೆ ಹಾಗೂ ತುರ್ತಾಗಿ ಆಗಬೇಕಾದ ಕಾಮಗಾರಿಗಳ ಬಗ್ಗೆ ಚರ್ಚಿಸಿ ಅವುಗಳಿಗೆ 2024-25 ಸಾಲಿನ ಬಜೆಟ್ನಲ್ಲಿ ಹಣ ಹೂಡುವ ಬಗ್ಗೆ ಚರ್ಚಿಸಲು ಸಭೆ ಕರೆಯಲಾಗಿದ್ದು, ಈ ಸಭೆಯಲ್ಲಿ ಸದಸ್ಯರು ಹಾಗೂ ಸಾರ್ವಜನಿಕರು ತಮ್ಮ ಸಲಹೆ ಸೂಚನೆ ನೀಡಿದರು. ಎಲ್ಲ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಅರ್ಜಿನೂ ಕೊಟ್ಟಿದ್ದಾರೆ. ಅರ್ಜಿನೂ ಈಗ ಕಾಣಿಸ್ತಾ ಇಲ್ಲ ಅನಿಸ್ತಾ ಇದೆ. ಯಾಕಂದರೆ ಒಬ್ಬ ಅಧಿಕಾರಿ ಆಗಲಿ, ಒಬ್ಬ ಸದಸ್ಯರಾಗಲಿ, ಯಾರನ್ನ ಆಗಲಿ, ಅಧ್ಯಕ್ಷರನ್ನವರಾಗಲಿ, ಇಲ್ಲ ನೀವಾಗಲಿ, ಆ ವಾರ್ಡಲ್ಲಿ ಹೋಗಿ ಇಲ್ಲಿ ಏನಾಗ್ತಾ ಇದೆ, ಅವುಗಳು ಬರ್ತಾರೆ, ನಿಜಾನೇನಾ, ಏನು ನಿಮ್ಮ ಪರಿಸ್ಥಿತಿ ಅಂತ ಇವತ್ತವರೆಗೂ ಯಾರನ್ನ ನೋಡಿಲ್ಲ. ಯಾಕೆ ನಿಮ್ಗೆ ಯಾರನ್ನ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರಾ, ಏನನ್ನ ಅಲ್ಲಿ ಮಾಡಬಾರ್ದು ಅಂತ? ಈ ವಿಚಾರ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಈಗ ಮುಂಚೆ ಹೇಳ್ತಾ ಇದ್ರೆ ಯಾವುದೋ ಒಂದು ಮನೆ ರೋಡಲ್ಲಿ ಕಟ್ಟಿದ್ದಾರೆ ಅಂತ, ಇಂಥ ವಿಚಾರಗಳಾಗಕ್ಕೆ ಚಾನ್ಸ್ ಇದೆ, ನೀವೇ ಕೊಡ್ತಾ ಇರೋದು. ಈಗ ರೋಡ್ ಇದೆಯಲ್ಲ, ಅಲ್ಲಿ ರೋಡ್ ಹಾಕ್ಬಿಡಿ, ಯಾಕೆ ಹಾಕ್ಬಾರ್ದು ನೀವು? ಈಗ ಮನೆ ಯಾರೋ ಕಟ್ತಾನೆ, ಸ್ವಲ್ಪ ಮುಂದೆ ಬಂದಿರ್ತಾನೆ, ಅವ್ನು ನೋಡಿ ಇನ್ನೊಬ್ಬನ ಕಟ್ತಾನೆ, ಇನ್ನು ಸ್ವಲ್ಪ ಮುಂದೆ ಬರ್ತಾನೆ. ಮುಖ್ಯವಾಗಿ ವಿದ್ಯುತ್ ದೀಪಗಳು, ರಸ್ತೆ ದುರಸ್ತಿ, ಶೌಚಾಲಯ ನಿರ್ವಹಣೆ ಬಗ್ಗೆ ಹೆಚ್ಚು ಚರ್ಚೆಯಾಯಿತು. ಈ ಸಮಯದಲ್ಲಿ ರಾಮಪಟ್ಟಣ ರಸ್ತೆ ಅಗಲೀಕರಣ ಹಾಗೂ ದುರಸ್ತಿ, ಹೈಮಾಸ್ಕ್ ದೀಪಗಳ ದುರಸ್ತಿ, 7ನೇ ವಾರ್ಡಿನಲ್ಲಿರುವ ರಸ್ತೆ, ಬೀದಿ ನಾಯಿ, ಕೋತಿಗಳ ಹತೋಟಿಯ ಬಗ್ಗೆ ಹಲವರು ಸಲಹೆ ನೀಡಿದರು. ಲಾಸ್ಟ್ ಬಾಡಿ ಇದ್ದಾಗ ನಾವಿರಲಿಲ್ಲ, ಕೆರೆ ಮೇಲೆ ಲಕ್ಷಾನುಗಟ್ಟಲೆ ಬಂಡವಾಳ ಹಾಕಿ ನಿಮ್ಮದೇ ಮ್ಯಾನೇಜ್ಮೆಂಟು ಲೈಟ್ಗಳು ಉರಿತಾ ಇತ್ತು. ಇವತ್ತವರೆಗೂ 3 ವರ್ಷ ಆಗೈತೆ, ಲೈಟ್ಗಳು ಇವತ್ತವರೆಗೂ ಉರಿತಾ ಇಲ್ಲ. ಅದರಲ್ಲೊಂದೊಂದು ಕಂಬಾನೂ ಇಲ್ಲ. ದಯವಿಟ್ಟು ಆ ಕೆರೆ ಇತಿಹಾಸ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಯಾವುದೋ ಒಂದು ಅಂತರದಲ್ಲಿ ಕಿತ್ತುಬಿಟ್ಟು ಅದ್ರ ಮೇಲೆ ಹಾಕಿ. ಈಗ ಕೆರೆ ಕಟ್ಟೆ ಮೇಲೆ ಲೈಟ್ಗಳು, ಏನು ಮೇಡಮ್ ಅವರೇ, ಗುಡಿಬಂಡೆ ಅಂತ ಹೆಸರು ಬಂದಿರೋದು ಆ ಕೆರೆಯಿಂದ, ಅದಕ್ಕೆ ಅಲ್ಲಿ ಮೊದಲಿಂದ ಇತ್ತು. ಇನ್ನು ರಸ್ತೆ ಬದಿಯಲ್ಲಿ ಎಲ್ಲೆಂದರಲ್ಲಿ ವ್ಯಾಪಾರ ಮಾಡುವ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಕಡೆ ಸ್ಥಳಾವಕಾಶ ಕಲ್ಪಿಸಲು ಸಾಲು ಅಂಗಡಿಗಳನ್ನು ನಿರ್ಮಿಸಲಾಗಿದೆ. ಯಾವುದೇ ಸರಕು ಸಾಮಾನುಗಳನ್ನು ಕಾಯಂಆಗಿ ಅಲ್ಲಿ ಇಡುವ ಹಾಗಿಲ್ಲ, ಹಾಗೂ ಕಾಯಂ ಚಪ್ಪರಗಳನ್ನು ನಿರ್ಮಿಸುವಂತಿಲ್ಲವೆಂದು ಈ ಸಮಯದಲ್ಲಿ ಅಧಿಕಾರಿಗಳು ತಿಳಿಸಿದರು. ಬೆಳಿಗ್ಗೆ ಬರಬೇಕು, ತಳ್ಳೋ ಗಾಡಿಗೆ ಹೋಗಬಾರ್ದವರು ತಾತ್ಕಾಲಿಕ ಬೆಳಿಗ್ಗೆ ಬಂದು ಅವ್ರು ಏನು ಐಟಮ್ಸ್ ಇದೆ ಅಂದರೆ ತರಕಾರಿ ಆಗಲಿ, ಇನ್ನೊಂದು ಬಾಳೆಹಣ್ಣು ಆಗಲಿ, ಫ್ರೂಟ್ಸ್ ಆಗಲಿ, ಅದನ್ನ ಇಟ್ಕೊಂಡು ಸಾಯಂಕಾಲ ಖಾಲಿ ಮಾಡಬೇಕು. ಅದೇ ಉದ್ದೇಶದಿಂದ ಅದು ಕಟ್ಟಿದ್ದರು. ಅದು ಆ್ಯಕ್ಚುಲಿ ಸ್ಕೀಮ್ ಆಗಿರೋದ್ರಿಂದ ಅದಕ್ಕೆ ಫೈನಲಿ ಡಿಸಿಷನ್ ಕೊಟ್ಟಿದ್ದಾರೆ, ಇಷ್ಟೇ ಮಾಡಬೇಕು. ಅದು ಪರ್ಮನೆಂಟ್ ಆಗಿ ಇಟ್ಕೊಳಕ್ಕಲ್ಲ ಮೇಡಮ್, ನಾವು ದಯವಿಟ್ಟು ಸಭೆಗೆ ಇದು ಪದೇ ಪದೇ ಹೇಳ್ತಾ ಇದ್ದೀವಿ, ಅದು ಪರ್ಮನೆಂಟ್ ಆಗಿ ಇಟ್ಕೊಳಕ್ಕಲ್ಲ, ಬೆಳಿಗ್ಗೆ ಇಟ್ಕೊಂಡು ಸಾಯಂಕಾಲ ತಗೊಂಡೋಗ್ಬೇಕು. ಅದರಿಂದ ಸ್ಟ್ರೀಟ್ ವೆಂಡರ್ಸ್ನ ಬೀದಿ ಬದಿ ವ್ಯಾಪಾರ ಬಿಸಿಲು ಎರಡು ಇರಬೇಕು ಅಂತೇಳಿ ಅಲ್ಲಿ ಮಾತ್ರ ಜಾಗ ಕೊಟ್ಟಿದ್ದಾರೆ. ಆಮೇಲೆ ಊರಿನ ಅರ್ಧ ಎಲ್ಲ ಕಡೆ ನಿಲ್ಲಿಸಿ ಪಬ್ಲಿಕ್ ಟ್ರಾಫಿಕ್ಗೆಲ್ಲ ತೊಂದರೆ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಬೀದಿ ಬದಿ ವ್ಯಾಪಾರ ತಾತ್ಕಾಲಿಕ ಶೆಡ್ ನಿರ್ಮಾಣ ಅಷ್ಟೇ ಮೇಡಮ್. ಅದರಿಂದ ಅದೇ ಪರ್ಮನೆಂಟ್ ಸ್ಟ್ರಕ್ಚರ್ ಅಲ್ಲ, ಚಿಕ್ಕದು ಅಲ್ಲ, ಅದು ಗೌರ್ಮೆಂಟ್ ಪ್ರಿಸ್ಕ್ರೈಬ್ ಮಾಡಿರೋದ್ರಿಂದ ಅದೇ ಸೈಜಲ್ಲಿ ನಿರ್ಮಾಣ ಆಗಿದೆ. ಸಾರ್ವಜನಿಕರು ಬಜೆಟ್ ಬಗ್ಗೆ ಆಗಬೇಕಾದ ಕಾಮಗಾರಿಗಳ ಬಗ್ಗೆ ಮಾಹಿತಿ ಪಡೆದ ಮುಖ್ಯಾಧಿಕಾರಿ ಸಾಬಾ ಶರೀನ್ ಬಜೆಟ್ ಸಮಯದಲ್ಲಿ ಈ ಅಂಶವನ್ನು ಪರಿಗಣಿಸುವುದಾಗಿ ತಿಳಿಸಿದರು. ಇವತ್ತಿನ ದಿವಸ ನಾವು ಪಟ್ಟಣ ಪಂಚಾಯಿತಿ ಗುಡಿಬಂಡೆಯ 24-25 ಸಾಲಿನ ಅಂದಾಜು ಆಯವ್ಯಯ ಸಿದ್ಧಪಡಿಸಲು ಸಾರ್ವಜನಿಕ ಸಭೆ ಸೂಚನೆ ಮಾಡಿದ್ವಿ. ಹಾಗಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದರು. ನಮ್ಮ ಗೌರವ ಸದಸ್ಯರು ಮತ್ತು ಸಾರ್ವಜನಿಕರು ಎಲ್ಲರೂ ಉಪಸ್ಥಿತರಾಗಿದ್ದರು. ಇವತ್ತು ಅವ್ರ ಸಲಹೆ ಏನು ಕೊಟ್ಟಿದ್ದಾರೆ ಅಂದರೆ, ಗುಡಿಬಂಡೆ ಅಭಿವೃದ್ಧಿಗೆ ಕೆರೆ ಅಭಿವೃದ್ಧಿ ಹೇಳಿದ್ದಾರೆ, ಲೈಟ್ಸ್ ಬಗ್ಗೆ ಹೇಳಿದ್ದಾರೆ, ಪಬ್ಲಿಕ್ ಟಾಯ್ಲೆಟ್ಸ್ ಹೇಳಿದ್ದಾರೆ, ಮತ್ತು CCTV ಕ್ಯಾಮ್ರಾಸ್ ಹೇಳಿದ್ದಾರೆ, ಮತ್ತು ರಾಮಪಟ್ಟಣ ಸರ್ಕಲ್ ಡೆವಲಪ್ಮೆಂಟ್ಗೆ ಎಲ್ಲ ಅರ್ಜಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಇದನ್ನು ಪ್ರೀ ಬಜೆಟ್ ಮೀಟಿಂಗಲ್ಲಿ ಇಟ್ಕೊಂಡು ಫೈನಲೈಸ್ ಮಾಡ್ತೀವಿ. ಈ ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ನಗೀನಾ ತಾಜ್, ಉಪಾಧ್ಯಕ್ಷ ವಿಕಾಸ್, ಮುಖ್ಯಾಧಿಕಾರಿ ಸಭಾ ಶರೀನ್, ಸದಸ್ಯರಾದ ವೀಣಾ ನಿತಿನ್, ರಾಜೇಶ್, ಬಶೀರ್ ಅಹಮದ್, ಮುನಿರಾಜು, ಮುಖಂಡರಾದ ಡಾಕ್ಟರ್ ಜೀವಿಕಾ ರತ್ನಮ್ಮ, ಇಂಜಿನಿಯರ್ ಚಕ್ರಪಾಣಿ, ಶ್ರೀನಿವಾಸ್ ಯಾದವ್, ವೆಂಕಟೇಶ್, KDSSನ ಲಕ್ಷ್ಮೀನಾರಾಯಣ, ಫಯಾಸ್ ಮೊದಲಾದವರಿದ್ದರು. ದೂರವಾಣಿ ಗಂಗಾಧರ್, ಗುಡಿಬಂಡೆ.